ಇವಾಗ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಅಂದರೆ ಇದರಲ್ಲಿ ಕಲರ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಎಷ್ಟು ಹೊಸ ಬಟ್ಟೆ ತೊಕೊಂಡು ಬರ್ತೀವ, ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ ಅದರಲ್ಲಿ ಕಲರ್ ಹೋಗುತ್ತೆ ಅಂತ, ಅದನ್ನು ಹೊಟ್ಟೆಗೆ ಹಾಕುತ್ತೀವಿ. ಸೊ ಇದು ನನ್ನ ಮಗಳದು ತುಂಬ ಸಣ್ಣ ಇರುವಾಗದ್ದು, ಇದಕ್ಕೆ ಬಿಬ್ ಅಂತ ಹೇಳ್ತಾರಂತ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ ನನಗೆ. ಹಾಗೆ ಇದು ಅವಳು ಸಣ್ಣ ಇರುವಾಗದ್ದು, ಬಟ್ ಇದನ್ನು ಯೂಸೇ ಮಾಡಿರಲಿಲ್ಲ. ಹಾಗೆ ಇದರಲ್ಲಿ ಸ್ವಲ್ಪ ಕಲರ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಬೇರೆ ನೋಡಿದೆ ನಾನು ಯಾವುದು ಕಲರ್ ಇದೆ ಅದನ್ನ ಸೆಲೆಕ್ಟ್ ಮಾಡುವ ಅಂತ, ಹುಡುಕಿ ಹುಡುಕಿ ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ತುಂಬ ಹುಷಾರಾಗಿ ನಾನು ವಾಶ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಕಲರ್ ಆದ ಬಟ್ಟೆ ಇಲ್ಲ. ಇವತ್ತು ಪಾಯಿಂಟಿಗೆ ಬರ್ತೀನಿ ನಾನು ಇವಾಗ ನಿಮಗೆ, ಈ ಕಲರ್ನ ಹೇಗೆ ತೆಗಿಬೋದು ಅಂತ ಇವಾಗ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ನೋಡೋಣ, ಇದೊಂದು ಟ್ರೈ ಮಾಡ್ತೀನಿ, ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಚಾಲೆಂಜ್ ಆಗಿ ತೊಗೊಳ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಇದನ್ನು ಬೇರೆ ರೀತಿಯಲ್ಲಿ ಎಲ್ಲ ಆ ಟೈಮಲ್ಲಿ ಬೇರೆ ರೀತಿಯಲ್ಲಿ ಎಲ್ಲ ಟ್ರೈ ಮಾಡಿದ್ದೀನಿ ಹೋಗುತ್ತೆ ಅಂತ ಹೇಳಿಬಿಟ್ಟು, ಬಟ್ ಎಲ್ಲೂ ಇದು ಹೋಗಿಲ್ಲ. ತುಂಬ ಟ್ರೈ ಮಾಡಿ ಮಾಡಿ ಸುಸ್ತಾಯಿತು, ಹಾಗೆ ನೀವು ಕೂಡ ಮಾಡಿರ್ತೀರ ಅಂತ ಭಾವಿಸ್ತೀನಿ. ಸೊ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ಈ ಒಂದು ಬಕೆಟಲ್ಲಿ ಇವಾಗ ನಾನು ಡಿಟರ್ಜೆಂಟ್ ಹಾಕಿದ್ದೀನಿ, ಏರಿಯಲ್ ಹಾಕಿದ್ದೀನಿ. ಇದನ್ನು ಇವಾಗ ಇದರೊಳಗೆ ಹಾಕ್ತೀನಿ ನೋಡಿ, ಇವಾಗ ಸರಿಯಾಗಿ ಕಾಣುತ್ತೆ ಕಲರು. ಹಾಕ್ತಾ ಇದ್ದೀನಿ ನೋಡಿ, ಹಾಕಿದ ತಕ್ಷಣ ಕಾಣ್ಬೋದು ನಿಮಗೆ ನೋಡಿ. ಹಾಕ್ತಾ ಇದ್ದೀನಿ, ಸ್ವಲ್ಪ ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಗಂಟೆ ಇದನ್ನು ಅಂದರೆ ಇವಾಗ 4 ಗಂಟೆ ಆಗ್ತಾ ಇದೆ ನನ್ನ ಗಡಿಯಾರದಲ್ಲಿ. ಸೊ ನಾಳೆ 4 ಗಂಟೆಗೆ ನಾನು ಇದನ್ನು ತೆಗಿತೀನಿ, ನೋಡ್ತೀನಿ ಹೇಗಾಗುತ್ತೆ ಅಂತ ನೋಡೋಣ. ಹೋದರೆ ನಿಮಗೂ ಒಂದು ಏನು ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಲರ್ ಆಗಿದೆ ಅಂತ. ಸೊ ಲೆಟ್ಸ್ ಸಿ, ನಾಳೆ ನೋಡೋಣ ಹೇಗಾಗುತ್ತೆ ಅಂತ. ಹಲೋ, ನಾನು ನಯನ, ನೀವು ನೋಡ್ತಾ ಇದ್ದೀರಾ ಜಿಗೆ ನಯನ ಕನ್ನಡ ವ್ಲಾಗ್. ನಿಮಗೆಲ್ರಿಗೂ ಸ್ವಾಗತ. ಇವಾಗ ನಾನು ಹೊರಗಡೆ ಹೋಗಿ ಬಂದೆ, ಅಂದರೆ ಇವತ್ತು ನಾನು ಐಡೆಂಟಿ ಕಾರ್ಡ್ ಚೇಂಜ್ ಮಾಡಲಿಕ್ಕಿತ್ತು, ನಂದು ವೋಟರ್ ಐ ಡಿ ಚೇಂಜ್ ಮಾಡಲಿಕ್ಕಿತ್ತು. ಹಾಗೆ ಹೋಗಿದ್ದೆ, ಹಾಗೆ ಅಲ್ಲಿ ಕೊಟ್ಟು ಎಲ್ಲ ಬಂದ್ವಿ. ಇನ್ನೂ ಜನವರಿ ಎಂಡಲ್ಲಿ ಕೊಡ್ತೇನಂತ ಹೇಳಿದ್ದಾರೆ, ನೋಡೋಣ. ಇವಾಗಷ್ಟೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ನಿಮಗೆ ವೆದರ್ ಹೇಗಿತ್ತು ಅಂತ ತೋರಿಸಿದೆ. ಇವತ್ತು ತುಂಬ ಚಳಿ, ಅಂದರೆ ತುಂಬ ಚಳಿ ಇತ್ತು, ಯಾವತ್ತೂ ಅಷ್ಟೊಂದು ಇರಲ್ಲ, ಬಟ್ ಇವತ್ತಿತ್ತು. ಹಾಗೇ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಬೇಕಷ್ಟೇ, ಮುಂದಿನ ಕೆಲಸ ಮಾಡೋದಕ್ಕೆ. ಬಟ್ಟೆಗಳಿದ್ದಾವೆ ನೋಡಿ, ನನ್ನ ಮಗಳು ಮನೇಲಿದ್ದಲ್ಲ, ಹಾಗೆ ಅವ್ರ ಜೊತೆ ಸ್ವಲ್ಪ ಕಾಲ ಕಳೆದಾಗ ಗೊತ್ತೇ ಆಗೋದಿಲ್ಲ. ಹಾಗೆ ಇವತ್ತು ಅವಳಿಗೆ ಯೂನಿಫಾರ್ಮ್ ಅದರಲ್ಲಿ ಇಟ್ಟಿದ್ದೆ ನಾನು ಮೊನ್ನೆ ಹೋಗ್ದದ್ದು. ಹಾಗೆ ಎಲ್ಲ ಕೆಳಗೆ ಹಾಕಿಬಿಟ್ಟು ಹೋಗಿದ್ದಾಳೆ. ಇನ್ನು ನನಗಿನ್ನು ಮಾಡಬೇಕಷ್ಟೇ, ಅಂದರೆ ಅನ್ನ ಮಾಡಿಟ್ಟಿದ್ದೀನಿ. ಇವತ್ತು ಕರಿ ಏನು ಮಾಡೋದು ಅಂತ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡಿದೆ. ಇವಾಗ ನಮ್ಮ ನಾಯಿನ ಹೊರಗೆ ಕರ್ಕೊಂಡು ಹೋಗಬೇಕು, ಹೊರಗೆ ಕರ್ಕೊಂಡು ಹೋಗಲಿಲ್ಲ. 11:30 ಆಗ್ತಾ ಇದೆ, ಸುಮ್ಮನೆ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದೆ, ಅದೆಲ್ಲ ನೋಡಿ ಆಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಮುಂದಿನ ಕೆಲಸ ಮಾಡಬೇಕು. ಇವತ್ತು ನಾನು ಓಕೆ ಅಲ್ಲ, ಬಿಕಾಸ್ ಅಷ್ಟೊಂದು ಬಟ್ಟೆ ಇಲ್ಲ, ಮನೆಯಲ್ಲೇ ಹಾಕಿರೋದಂತ ಇದ್ದದ್ದು. ಸೊ ಅದನ್ನ ನಾಳೆ ಹೋಗಿತೀನಿ ಅಂತ ಇದ್ದೀನಿ. ಒಂದು ಹಕ್ಕಿ ಬಂದುಬಿಟ್ಟು ಇದರೊಳಗೆ ಒಂದು ಹುಳ ಇಟ್ಟಿದೆ ನೋಡಿ ಅಂತೆ ನೀವು. ನಾನು ಜಸ್ಟ್ ಇವಾಗ ನೋಡಿದೆ, ನೋಡ್ತಾ ಇರ್ಬೋದು. ಇವಾಗ ಅಲ್ಲಿಂದ ಹಿಡಿದು ಫುಲ್ ಕ್ಲೀನ್ ಮಾಡಿದರು ನನ್ನ ಹಸ್ಬೆಂಡು, ಅಲ್ಲಿಂದ ಹಿಡಿದು ಫುಲ್ ಕ್ಲೀನ್ ಮಾಡಿದರು. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಾಂದರೆ ಆ ಒಂದು ರಬ್ಬರಿದು ಬಳ್ಳಿ ಇದೆ ಅಲ್ವಾ, ಅದು ಪೂರ್ತಿ ಆವರಿಸ್ಕೊಂಡಿತ್ತು, ಅದು ಕಲ್ಲೇ ಕಾಣ್ತಾ ಇರಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಂದು ದಿವಸ ಫುಲ್ ಹಾಕಿದ್ದೆ ನಾನು, ಬಟ್ ಇದು ಅಷ್ಟೊಂದು ಹೋಗಿಲ್ಲ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ ನನಗೆ. ನೋಡೋಣ ಇವಾಗ ಉಜ್ಜಿದ ಮೇಲೆ ಹೋಗುತ್ತಾ ಇಲ್ವಾ ಅಂತ ನೋಡೋಣ. ಫ್ರೆಂಡ್ಸ್ ಗುಡ್ ಈವ್ನಿಂಗ್, ನನ್ನ ಮಗಳನ್ನ ಕರ್ಕೊಂಡು ಬಂದೆ. ಹಾಗೆ ಇದನ್ನು ನಿಮ್ಗೆ ತೋರಿಸ್ತಾ ಇದೆ. ಇವಾಗ ಫ್ರಂಟಲ್ಲಿ ಸ್ವಲ್ಪ ಹೋಯಿತು ಅಷ್ಟೇ, ಬಟ್ ಬ್ಯಾಕ್ ಸೈಡ್ ಹಾಗೇ ಇದೆ ನೋಡಿ. ಇಷ್ಟು ಹೀಗೆ ಇದೆ ನೋಡಿ, ಕಲರ್ ಸ್ವಲ್ಪ ಹೋಗಿದೆ ಅಷ್ಟೇ. ನಾನು ಅಂದ್ಕೊಂಡೆ ಪೂರ್ತಿಯಾಗಿ ಹೋಗುತ್ತೆ ಅಂತ. ಆ್ಯಕ್ಚುಲಿ ಇದು ಸಜೆಸ್ಟ್ ಮಾಡಿದ್ದು ನನ್ನ ಅತ್ತಿಗೆ, ನನ್ನ ಅಣ್ಣನ ಹೆಂಡತಿ, ಅವರ ಮಗುವಿನ ಡ್ರೆಸ್ಸಲ್ಲಿ ಪೂರ್ತಿಯಾಗಿತ್ತು. ಸೊ ಅವರು ಇವಾಗ ಆಫ್ರಿಕಾದಲ್ಲಿದ್ದಾರೆ, ಅಲ್ಲಿ ಹೋಗಿ ಅವರಲ್ಲಿ ಒಬ್ಬರು ಮೇಡ್ ಇದ್ದಾರೆ,
ಅಂತ ಹೇಳಿದರು. ಅವರು ಒನ್ ಡೇ ಫುಲ್ ಹಾಕಿದ್ರು ಅಂತ ಹೇಳಿದರು. ಸೊ ಹಾಗೆಲ್ಲ ಹೋಗಿದೆ ಅಂತ. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಟ್ರೈ ಮಾಡಿ ನೋಡೋಣ, ಆದರೆ ನಿಮಗೂ ಕೂಡ ಸ್ವಲ್ಪ ಉಪಯೋಗ ಆಗುತ್ತೆ, ನನಗೂ ಉಪಯೋಗ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿ ಅದು ಹೋಗಿಲ್ಲ. ನನಗೆ ಅನಿಸುತ್ತೆ ಬಿಸಿ ನೀರಲ್ಲಿ ಹಾಕಿದ್ರು ಏನೋ ಅಂತ ಅನಿಸ್ತಾ ಇದೆ. ನೋಡೋಣ ನೆಕ್ಸ್ಟ್ ಟೈಮ್ ಇದನ್ನು, ಇವತ್ತು ರಾತ್ರಿ ಇದನ್ನು ಬಿಸಿ ನೀರಲ್ಲಿ ಹಾಕಿ ಮತ್ತು ಸರ್ಫ್ ಹಾಕಿ ನೋಡ್ತೀನಿ. ಬಿಸಿ ನೀರು ಮತ್ತು ಸರ್ಫ್ ಹಾಕಿಬಿಟ್ಟು ನೋಡ್ತೀನಿ ಆಗುತ್ತಾ ಇಲ್ವಾ ಅಂತ. ಸೊ ಏನೂ ಹೋಗಿಲ್ಲ ನೋಡಿ, ಬರೀ ವೇಸ್ಟ್ ಆಯಿತು. ಬಟ್ ಏನು ಮಾಡೋದು, ಏನು ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡೋದ್ರಲ್ಲಿ ಏನು ಹೋಗೋದಿಲ್ವಲ್ಲ. ಸೊ ತುಂಬ ದಿವಸ ಆಯಿತು ನೋಡಿ, ಗುಡಿಸಲೇ ಇಲ್ಲ ನಾನು, 2-3 ದಿವಸ ಆಯಿತು. ಒಂದು ಟರ್ನ್ ತೋರಿಸ್ತೀನಿ ನಿಮಗೆ ನೋಡಿ, ಫುಲ್. ಇಲ್ಲಾಂದರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಇವತ್ತು ಗುಡಿಸಿರಲಿಲ್ಲ ನಾನು ಹಾಗೆ. ಸೊ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಒಂದು ಸಣ್ಣ ವ್ಲಾಗ್ ಅಷ್ಟೇ, ಬೇರೆ ಏನೂ ಮಾಡಿಲ್ಲ ಈ ವ್ಲಾಗಲ್ಲಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಟ್ಟಾಕ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿ ತನಕ. ಬಾಯ್, ಟೇಕ್ ಕೇರ್.